DMW, the video streaming app, download now. Sir, ತಾವ್ ಹೇಳಿದ್ರಿ ಜಯಂತಿ ಅವರದ ಒಂದು ಸಿನಿಮಾದಲ್ಲಿ ಪ್ರಭಾಕರ್ ಅವರ ಪರಿಚಯ ಆಯ್ತು ಅಂತ. ಸೋ ಅದಾದ್ಮೇಲೆ ನಿಮ್ಮ ಆತ್ಮೀಯತೆ ಬೆಳೆದದ್ದು ಹೇಗೆ ಸರ್? ಪ್ರಭಾಕರ್ ಎಲ್ಲ ಚಿತ್ರದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸ ಅವರು ತುಂಬ ಮೆಚ್ಚುಗೆ ಆಯಿತು. ಅವರ ಮೆಂಟಾಲಿಟಿ ಏನು ಅಂತ ನನಗೆ ಅರ್ಥ ಆಗೋದು. ಅವ್ರ ಚಿತ್ರಕ್ಕೆ ಆಲ್ಮೋಸ್ಟ್ ಎಲ್ಲ ಚಿತ್ರಗಳಲ್ಲೂ ನಾನೇ ಸಂಭಾಷಣೆ. ಪ್ರಭಾಕರ್ ಅವರು ಫಸ್ಟು ಇಂಟ್ರಡಕ್ಷನ್ ಸ್ಕ್ರೀನ್ ಮೇಲೆ ಬಂದು ಯಾವ ಡೈಲಾಗ್ ಹೊಡೆದ್ರೆ ಜನ ಕ್ಲಾಪ್ಸ್ ಹೊಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಫಸ್ಟು ಡೈಲಾಗ್ ಅದು ಬರೀತಿದ್ದೆ. ಸಿನಿಮಾ ರಿಲೀಸ್ ಆದಾಗ ನಾವು ಥಿಯೇಟ್ರಿಗೆ ಹೋಗ್ತಿದ್ವಿ. ನಾವು ಜಯಮಾಲಾ ಅವರು ಕ್ಯಾಬಿನಲ್ಲಿ ಹೋಗಿ ನಿಂತ್ಕೊಂಡು ಫಸ್ಟು ಕೇಳ್ತಿದ್ದಾಗ ಪ್ರಭಾಕರ್ ಫಸ್ಟು ಡೈಲಾಗ್ ಕ್ಲಾಪ್ಸ್ ಬರಲಿಲ್ಲ ಅಂದರೆ ನಂಗೆ ಬೇಜಾರಾಗೋದು. ಆ ರೀತಿ ಅವರ ಮೆಂಟಾಲಿಟಿ ನಾನು ತಿಳ್ಕೊಂಡು ಪ್ರಭಾಕರ್ ಅವ್ರಿಗೆ ಯಾವ ಥರ ಡೈಲಾಗ್ ಬೇಕೆಲ್ಲ ಬರೀತಿದ್ದೆ. ಆಮೇಲೆ ಅವರೆಲ್ಲ ಚಿತ್ರಗಳಲ್ಲೂ ನಾನೇ ಸಂಭಾಷಣೆ, ಕೋ ಡೈರೆಕ್ಟ್ರು. ಆಮೇಲೆ ಹಾಸ್ಯ ಪಾತ್ರ, ನಾನು ಕಾಮಿಡಿ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿತ್ತು. ನಾನು ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೆ, ಬಟ್ ನನ್ನ ನೋಡಿ ನೀನು ಏನು ಡೈಲಾಗ್ ಬೇಕೋ ಬರ್ಕೋ, ಏನು ಸೀನ್ ಬೇಕೋ ಬರ್ಕೋ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನು ಮಾಡುವನು. ನಾನೊಬ್ಬನೇ ಅಲ್ಲ, ಯಾರಲ್ಲಿ ಪ್ರತಿಭೆ ಇದೆಯೋ ಅವರನ್ನು ಗುರುತಿಸಿ ಅವ್ರಿಗೆ ಎನ್ಕರೇಜ್ ಮಾಡ್ತಕ್ಕಂಥ ಮಹಾನುಭಾವರವರು. ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಒಬ್ಬ ಆರ್ಡಿನರಿ ಫೈಟ್ರಾಗಿ ಇಲ್ಲಿಂದ ಮದ್ರಾಸ್ಗೆ ಹೋಗಿ ಎಷ್ಟೋ ಸಲ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲೇ ರಾತ್ರಿ ಎಲ್ಲ ನಿಂತ್ಕೊಂಡು ಹೋಗಿ ಮದ್ರಾಸಲ್ಲಿ ಯಾರ್ದೋ ರೂಮಲ್ಲಿದ್ದು ಅಲ್ಲಿ ಫೈಟ್ರಾಗಿ ಕೆಲಸ ಮಾಡಿ ಡ್ಯೂಪಾಗಿ ಕೆಲಸ ಮಾಡಿ ಒಬ್ಬ ವಿಲ್ಲನ್ನಾಗಿ ಡೈರೆಕ್ಟ್ರಾಗಿ ಹೀರೋ ಆಗಿ ಒಳ್ಳೆ ಇವತ್ತು ಹೆಸರು ಮಾಡೋದಕ್ಕೆ ಕಾರಣ ಅವರು ಪಟ್ಟಂತಹ ಒಂದು ಕಷ್ಟದ ಪ್ರತಿಫಲ. ಅವರಿಗೆ ಕಲಾವಿದರ ಕಷ್ಟ ಏನು, ಕಲಾವಿದರ ಆಸೆ ಏನು, ಪ್ರತಿಯೊಬ್ಬನು ನಾನೊಬ್ಬ ಒಳ್ಳೆ ಕಲಾವಿದನಾಗಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡು ಬರ್ತಾರೆ. ಎಷ್ಟೋ ಜನ ಆಸೆ ನಿರಾಸೆ ಆಗುತ್ತೆ, ಕಾರಣ ಅವ್ರಿಗೆ ಪ್ರೋತ್ಸಾಹ ಸಿಗಲ್ಲ. ಪ್ರಭಾಕರ್ ಅವ್ರ ದೊಡ್ಡ ಗುಣ ಯಾರಲ್ಲಿ ಪ್ರತಿಭೆ ಇದೆಯೋ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಅವರು ಫೈಟ್ಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂದರೆ ಯಾರಿಗಾದ್ರು ಸ್ವಲ್ಪ ಜ್ವರ ಅಂದರೆ ಇವತ್ತು ಬೇಡಪ್ಪ ನಾಳೆ ಬಾ ಫೈಟ್ ಮಾಡೋಣ ಅನ್ನೋರು. ಈ ಕ್ಯಾಮ್ರಾಮೆನ್ನು 40 ಫೀಟ್ ಕ್ರೈನು, ಅಷ್ಟು ಮೇಲೆ ಕ್ರೈನಲ್ಲಿ ಕ್ಯಾಮ್ರಾಮೆನ್ ಕೂತರೆ ಕೆಳಗಡೆ ಬೆಡ್ ಹಾಕೋರು. ಅಕಸ್ಮಾತ್ ಕ್ಯಾಮ್ರಾಮೆನ್ ಅಲ್ಲಿಂದ ಬಿದ್ದರೆ ಏನೂ ಆಗದೆ ಇರಲಿ ಅಂತ ಕ್ಯಾಮ್ರಾಮೆನಿಗೆ ಬೆಡ್ ಹಾಕಿ 40 ಫೀಟ್ ಕ್ರೈನಲ್ಲಿ ಕೆಲಸ ತಗೋತಾಯಿದ್ರು. ಅವರು ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆ, ಎಲ್ರಿಗೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು. ಈ ಒಂದು ರೀತಿಯಲ್ಲಿ ಅವರು ಎಲ್ಲ ಚಿತ್ರಗಳು 7-8 ಚಿತ್ರಕ್ಕೆ ನಾನೇ ಸಹ ನಿರ್ದೇಶಕನಾಗಿ ಜೊತೆಯಲ್ಲಿದ್ದು ಇದ್ದಾಗ ಅವರ ನನ್ನ ಪ್ರೀತಿ ಸ್ನೇಹ ಬಹಳ ಅದ್ಭುತವಾಗಿತ್ತು. ನನ್ನ ಅವರು ಬಹಳ ಇಷ್ಟಪಡ್ತಾಯಿದ್ರು. ನನಗೂ ಚಿತ್ರರಂಗದಲ್ಲಿ ಬಹಳ ಇಷ್ಟವಾದ ವ್ಯಕ್ತಿ ಟೈಗರ್ ಪ್ರಭಾಕರ್ ಅಂತ ಇವತ್ತು ಹೇಳ್ತೀನಿ. ಸರ್, ನೀವು ಹೇಳಿದ್ರೆ ಜಯಂತಿ ಅಮ್ಮ ಅವ್ರಿಗೆ ಒಂದು ಸಿನಿಮಾದಿಂದ ನೀವು ಮತ್ತೆ ಪ್ರಭಾಕರ್ ಅವ್ರ ಪರಿಚಯ ಆಯಿತು ಅಂತ. ಸೊ ಆ ಪರಿಚಯ, ಒಡನಾಟ, ಆತ್ಮೀಯತೆಗೆ ಯಾವ ರೀತಿ ಕನ್ವರ್ಟ್ ಆಯಿತು ಅಂತ? ಪ್ರಭಾಕರ್ ಅವ್ರ ಚಿತ್ರದಲ್ಲಿ ನಾನೇ ಕೋ ಡೈರೆಕ್ಟರ್, ಎಲ್ಲ ಪಿಕ್ಚರಲ್ಲೂ ನಾನೇ ಸಂಭಾಷಣೆ ಬರೀತಿದ್ದೆ, ನಾನೇ ಮುಖ್ಯ ಕಾಮಿಡಿ ರೋಲ್ ಮಾಡ್ತಿದ್ದೆ. ಅವರಲ್ಲಿ ನಮಗೆ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ಹೇಗೆಂದರೆ ಅವರು ಬಹಳ ಒಳ್ಳೆ ವ್ಯಕ್ತಿ. ಸರ್, ನೀವು ಮಹಾನ್ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ರಿ, ಲೈಕ್ ಬಾಲಕೃಷ್ಣ ಅವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಅಂತ ಮಹಾನ್ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿ ಈಗಿನ ಒಂದು ಏನು ಯುವ ಪೀಳಿಗೆ ಜೊತೆ ಕೂಡ ನೀವು ಕೆಲಸ ಮಾಡ್ತಿದ್ದೀರಾ. ಸೊ ಎರಡು ಜನಾಂಗಕ್ಕೆ, ಎರಡು ಪೀಳಿಗೆಗೆ ನೀವು ಒಂಥರ ಕೊಂಡಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರನ್ನೂ ನೋಡಿದಿರ, ಇವ್ರನ್ನೂ ನೋಡಿದಿರ. ಸೊ ಆ ಒಂದು ಅನುಭವನ ಹಂಚಿಕೊಳ್ಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ಆಗಿನ ಕಲಾವಿದರು ಅಂದರೆ ಕಲ್ಯಾಣ ಕುಮಾರ್ ಇಂದ ಹಿಡಿದು ಅನಂತ ನಾಗು, ಶಂಕರ್ ನಾಗು, ಶಿವರಾಜ್ಕುಮಾರ್, ಪ್ರೀತಿ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ದರ್ಶನ್ನು, ಸುದೀಪು, ಎಲ್ಲ ಮಹಾನುಭಾವಗಳ ಜೊತೆ ಕೆಲಸ ಮಾಡಿದ್ದೀನಿ ಈಗಿನ ಕಲಾವಿದರ ಜೊತೆ. ಆವಾಗಿನ ಕಲಾವಿದರಲ್ಲಿ ಒಂದು ಸುಶಿಸ್ತು, ನಿಯತ್ತು, ಶಿಸ್ತನ್ನು ಮೇಂಟೈನ್ ಮಾಡೋರು. 9 ಗಂಟೆ ಅಂದರೆ ಕರೆಕ್ಟಾಗಿ 9 ಗಂಟೆಗೆ ಸ್ಪಾಟಿಗೆ ಇರೋರು. ಆವಾಗ ಏನಾಗೋದು, ಅವರು ಕಲೆಯಲ್ಲಿ ಉದ್ಧಾರ ಆಗಬೇಕು, ನಾನೊಬ್ಬ ಕಲಾವಿದನಾಗಿ ನಿಂತ್ಕೋಬೇಕು, ಜನಗಳು ಮೆಚ್ಚುಗೆ ಪಡೀಬೇಕು, ಭೇಷ್ ಅನಿಸ್ಕೋಬೇಕು, ಕಲೆ ಬಗ್ಗೆ ಒಂದು ಆಸಕ್ತಿ ಇಟ್ಟು ಉತ್ಸಾಹದಲ್ಲಿ ಹುಮ್ಮಸ್ಸಲ್ಲಿ ಬಂದು ಪಾತ್ರ ಮಾಡ್ತಿದ್ರು, ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ರು. ಇವತ್ತಿನ ದಿವಸ ಎಷ್ಟೋ ಜನ ಕಲಾವಿದರು, ನೀವೆಲ್ಲರೂ ನೋಡಿದಾಗೆ ಸಿನಿಮಾಗಳು ಬರುತ್ತೆ, 2 ವಾರ 3 ವಾರಕ್ಕೆಲ್ಲ ಹೊರಟೋಗುತ್ತೆ,
ಒಂದು ನೂರಾರು ಜನ ಹೀರೋಗಳು ಬರ್ತಾರೆ, ಕೆಲವರು ಬರೀ ಶೋಕಿಗಾಗಿ ಬರ್ತಾರೆ. ಏನೋ ಮಾಡಬೇಕು, ಬೆಳಿಗ್ಗೆ 9 ಗಂಟೆ ನಾನು ಮಾಡಿದ್ದೀನಿ, ದೊಡ್ಡ ದೊಡ್ಡ ಕೋ ಡೈರೆಕ್ಟ್ರಾಗಿ ಬರೀ ನಾನು ಇವರೇ ಅಂತಲ್ಲ, ಶಂಕರ್ನಾಗ್ ಜೊತೆ ಅನಂತನಾಗ್ ಜೊತೆ ಕೆಲಸ ಮಾಡಿದ್ದೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುದೀಪ್ ಜೊತೆ ಮಾಡಿದ್ದೀನಿ, ದರ್ಶನ್ ಜೊತೆ 5 ಪಿಕ್ಚರ್ ಮಾಡಿದ್ದೀನಿ, ಅಂಬರೀಷ್ ಜೊತೆ 9 ಪಿಕ್ಚರ್ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆ 9 ಪಿಕ್ಚರ್ ಮಾಡಿದ್ದೀನಿ, ಇವರೆಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ಅವರಲ್ಲಿರ್ತಕ್ಕಂಥ ಒಂದು ಆ ಡ್ಯೂಟಿ ಕಾನ್ಷಿಯಸ್. ಈಗ ವಿಷ್ಣುವರ್ಧನ್ನು ಅಂಬರೀಷ್ ಅವರೆಲ್ಲ ಬಂದ ತಕ್ಷಣ ಎಲ್ಲಿ ಸುಮ್ಮನೆ ಕೂತ್ಕೋತಾರಲ್ಲ, ಸ್ಕ್ರಿಪ್ಟ್ ತೊಗೊಂಬ, ನನ್ನ ಡೈಲಾಗ್ ಏನು ಫಸ್ಟ್ ಒಂದ್ಸಲ ಓದ್ಬಿಡು ವಿಜಯ್ ಹೇಳಿಬಿಡು, ಅದರಲ್ಲಿ ಏನಾದರೂ ತಪ್ಪಿದ್ರೆ ಅಲ್ಲೇ ತಿದ್ದು, ಅದು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಒಂದು ಕಾನ್ಸಂಟ್ರೇಟ್ ಮಾಡೋದು. ಈಗಿನವರು ಸ್ಪಾಟಿಗೆ ಬಂದರೂ, ಈಗ ಇತ್ತೀಚೆಗೆ ಕೆಲವು ಸಿನಿಮಾದಲ್ಲಿ ನಾನು ಮಾಡಿದೆ, ಹೆಸರು ಹೇಳೋದು ಬೇಡ, ಶೂಟಿಂಗ್ ಸ್ಪಾಟಿಗೆ ಬಂದರೆ ಬಿಳಿ ಪ್ಯಾಡು ಪೇಪರ್ ಕೊಡೋರು, ಏನಪ್ಪ ಅಂದರೆ ಡೈಲಾಗ್ ಬರೀರಿ ಸರ್, ಏನು ಅಂದರೆ ಇಂಥದ್ದೇನೋ ಒಂದು ಸೀನು ಇಲ್ಲಿ ಡೈಲಾಗ್ ಬಂದ್ಬಿಡಿ ಸರ್. ನಾನು ಮೊದಲು ಚಿತ್ರ ಮಾಡೋವಾಗ ಗೀತಾ ಪ್ರಿಯರ ಜೊತೆ 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದ್ದೆ, ಈಗ ದಿಢೀರಂತ ಅಲ್ಲೇ ಕೂತ್ಕೊಂಡು ಅಲ್ಲೇ ಡೈಲಾಗ್ ಬರೆದು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಕಾರಣ ಇವತ್ತಿನ ದಿವಸ ಯುವ ಪೀಳಿಗೆ, ಇವತ್ತಿನ ಜನಕ್ಕೆ ಏನು ಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹಲವಾರು ಜನ ಹೊಸ ನಿರ್ದೇಶಕರುಗಳು ಅವ್ರಿಗೆ ಇಷ್ಟ ಬಂದಂಗೆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾಗಳು ಯಾವ ಥರದಲ್ಲಿ ಹೋಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ನಾವು ಯಾರೇ ಆಗಲಿ ಕಲಾವಿದರಾಗಿ ಉಳಿಯಬೇಕಾದರೆ, ಕಲೆಯನ್ನು ನಂಬಿಕೊಂಡು ಬದುಕಬೇಕಾದ್ರೆ, ಆ ಕಲಾ ಮಾತೆಯ ಆಶೀರ್ವಾದ ಸಿಗಬೇಕಾದರೆ ನಮಗೊಂದು ಶಿಸ್ತು ಬೇಕು, ನಿಯತ್ತು ಬೇಕು. ನಮಗೆ ಕೊಡೋ ಒಂದು ತುತ್ತು ಅನ್ನಕ್ಕೆ ನಾವು ಮರ್ಯಾದೆ ಕೊಟ್ಟು ದೇವರೇ ಕಾಪಾಡಪ್ಪ, ಪ್ರತಿಯೊಂದು ಶಾರ್ಟಲ್ಲೂ ದೇವರನ್ನ ನೆನೆಸ್ಕೊಂಡು ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನ ನಿಷ್ಠೆಯಿಂದ ಮಾಡಿದ್ರೆ ಪ್ರತಿಯೊಬ್ಬ ಕಲಾವಿದನೂ ನಿಜವಾಗಲೂ ಜನಪ್ರಿಯ ನಟನಾಗ್ತಾನೆ. ಆ ಎಲ್ಲ ಕಲಾವಿದರಲ್ಲೂ ಅದನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಕೇಳ್ಕೋತೀನಿ. ಆಗೋಯ್ತಲ್ಲ ಸರ್, ನೀವು ಸುಮಾರು ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ, ಸೊ ಆ ಟೈಮಲ್ಲಿ ಇರುವಂತ ಡೈರೆಕ್ಟರ್ಗಳು ಯಾವ ರೀತಿ ಕೆಲಸ ತಗೋತಾ ಇದ್ರು ಆರ್ಟಿಸ್ಟ್ಗಳ ಹತ್ರ, ಜೊತೆಗೆ ಆರ್ಟಿಸ್ಟ್ಗಳ ರಿಸ್ಪಾನ್ಸ್ ಯಾವ ಥರ ಇರ್ತಾ ಇತ್ತು? ಡೈರೆಕ್ಟರ್ ಅಂದರೆ ಆ ಸಿನಿಮಾಗೆ ಒಬ್ಬ ಮುಖ್ಯಸ್ಥ, ಅವನೇ ಅಲ್ಲ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟರ್ನ ನಂಬಿಕೊಂಡು ದುಡ್ಡು ಹಾಕ್ತಾರೆ. ಕತೆ ಆರ್ಟಿಸ್ಟು ಅವ್ರು ಇವರಲ್ಲ, ಡೈರೆಕ್ಟರ್ ನಾನು ಮಾಡ್ತೀನಿ ಸರ್, ನಿಮಗೆ ಯಾಕೆ ಈ ಚಿತ್ರನ ಸಕ್ಸಸ್ ಮಾಡಿಕೊಡ್ತೀನಿ, ನೀವು ಧೈರ್ಯವಾಗಿ ಮಾಡಿ ನಾನು ಇದ್ದೀನಿ ಅಂತ ಡೈರೆಕ್ಟರ್ ಆದವನು ಮುತುವರ್ಜಿ ವಹಿಸಿ ಮಾಡ್ತಾರೆ. ಪ್ರತಿಯೊಬ್ಬ ಡೈರೆಕ್ಟ್ರು ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ಕೆಲಸ ತಗೋತಾರೆ. ಅದು ಡಿಪೆಂಡ್ಸ್ ಅಪಾನ್ ದಿ ಆರ್ಟಿಸ್ಟ್ ಮೆಂಟ್ಯಾಲಿಟಿ. ಒಬ್ಬರು ಲೇಟಾಗಿ ಬಂದರೆ ಖಂಡಿತ ಡೈರೆಕ್ಟ್ರು ಬೈತಾರೆ. ಯಾಕೆ ಬೈತಾರೆ, ಲೇಟಾಗಿ ಬಂದ ಅಂತ ಬೈತಾರೆ. ಆ ಪಾತ್ರದಲ್ಲಿ ಅವ್ರು ಇನ್ವಾಲ್ವ್ ಆಗದೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಆ ಬೇಜಾರಲ್ಲಿ ಶಾರ್ಟಲ್ಲಿ ಅವರು ಸರಿಯಾಗಿ ಪಾರ್ಟ್ ಮಾಡಲಿಲ್ಲ ಅಂದರೆ ಬೈತಾರೆ. ಯಾಕೆ ಬೈತಾರೆ, ಆ ಶಾರ್ಟ್ ಸರಿಯಾಗಿ ಬರಲಿಲ್ಲ ಅಂದರೆ ಬೈತಾರೆ. ಸುಮ್ಮನೆ ಯಾವ ಡೈರೆಕ್ಟ್ರು ಯಾರನ್ನೂ ಬೈಯಲ್ಲ, ಎಲ್ಲ ಡೈರೆಕ್ಟ್ರು ಎಲ್ಲ ಕಲಾವಿದರ ಜೊತೆ ಆತ್ಮೀಯ ಆಗಿರ್ತಾರೆ. ಕಲಾವಿದರು ಅಷ್ಟೇ, ಡೈರೆಕ್ಟ್ರ ಜೊತೆ ಆತ್ಮೀಯವಾಗಿದ್ದು ಕಲಾವಿದರು ಡೈರೆಕ್ಟ್ರು ಗಂಡ ಹೆಂಡತಿ ಥರ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡಿದ್ರೆ ಅದು ನಿಜವಾಗ್ಲೂ ಆ ಚಿತ್ರ ಸಕ್ಸಸ್ ಆಗೇ ಆಗುತ್ತೆ. ಓ ನಮ್ಮ ಡೈರೆಕ್ಟ್ರ್ ಮೆಂಟಾಲಿಟಿ ಹೆಂಗಿದೆಯಪ್ಪ, ಅವ್ರು ಸ್ವಲ್ಪ ಕೋಪದಲ್ಲಿದ್ದಾರೆ ನಾವು ಸಾಫ್ಟಾಗಿರಬೇಕು ಅಂತ ಅಡ್ಜಸ್ಟ್ ಮಾಡ್ತಾರೆ. ಓ ಹೀರೋ ಇವತ್ತು ಯಾಕೋ ಟೆನ್ಷನಲ್ಲಿದ್ದಾನೆ, ಏನೋ ಆಗಿದೆ, ಅವ್ರನ್ನ ಅಡ್ಜಸ್ಟ್ ಮಾಡಬೇಕು ಅಂತ ಅವ್ರ ಅಡ್ಜಸ್ಟ್ ಮಾಡಬೇಕು. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದು ಟೀಮ್ ವರ್ಕ್ ನಮ್ಮ ಮನೆ ಸಂಸಾರ ಥರ ಮಾಡ್ಕೊಂಡು ಹೋದರೆ ಎಲ್ಲ ಎಲ್ಲ ಕಲಾವಿದರು ಡೈರೆಕ್ಟ್ರ್ಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಸಂತೋಷವಾಗಿ ಎಲ್ಲ ನಮ್ಮಲ್ಲಿ ಯಾರೂ ಕೋಪಿಷ್ಟು ಹೀರೋಗಳಿಲ್ಲ, ಯಾರು ಕೂಗಾಡೋರು ಗಲಾಟೆ ಮಾಡೋ ಹೀರೋಗಳಿಲ್ಲ, ಹೊಡೆದಾಡೋ ಡೈರೆಕ್ಟ್ರ್ಗಳಿಲ್ಲ, ಕಿರ್ಚಾಡೋ ಡೈರೆಕ್ಟ್ರ್ಗಳಿಲ್ಲ. ಅಲ್ಲಿ ಕಿರ್ಚಾಡಿ ಹೊಡೆದಾಡಿದ್ರೆ ಶೂಟಿಂಗ್ ಆಗಲ್ಲ. ಅರ್ಥ ಮಾಡ್ಕೋಬೇಕು, ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಆ ಸನ್ನಿವೇಶಕ್ಕೆ ತಕ್ಕಂಗೆ ಎಲ್ಲರೂ ಹೊಂದಿಕೊಂಡು ಹೋದ್ರೇ ಆ ಸೀನು ಚೆನ್ನಾಗಿ ಬರೋದು, ಸಿನಿಮಾನು ಚೆನ್ನಾಗಿ ಬರುತ್ತೆ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.